वेलकम टू बस वाईटीआई मानवी इवत्तिन क्लास अल्ली ट्रेड थियरी अल्ली फायर एक्सटिंग्विशर्स मत्तु बेसिक हैंड टूल्स अन्नु डिस्कस माडोण सो फायर अंद्रे बेसिक आगी यावुदरल्लादरू हत्तिरुवंत बेंकिन फायर अंत हेळ्तीवि नावु फायर एक्सटिंग्विशर अंद्रे एनु फायर आ बेंकिन कडिमे माडोदक्के यूज माडुवंत परिकरवन्न नावु फायर एक्सटिंग्विशर अंत करीतीवि सो थ्री टाइप्स ऑफ फायर्स फायर्स फायर डिवाइड मार्बोदो फ्यूल हीट ऑक्सीजन सो ऑक्सीजन मुखांतर हत्तिरुवंत फायर हीट अंद्रे टेम्परेचर जास्ती आगी उरीली स्टार्ट आगुत्तदे अदन्न नावु हीट फायर अंत करीतीवि फ्यूल फायर अंद्रे यावदाद्रू सॉलिड लिक्विड अथवा गैशियस अल्ली पेपर पेट्रोल इंतवेल्ल अदरल्ली इंतवुद्रल्ली हत्तिरुवंत अदन्न फ्यूल फायर अंत करीतीवि सो यूजुअली इदरल्ली टू टाइप्स ऑफ फायर्स इरुत्ते कंट्रोल एंड अनकंट्रोल्ड फायर्स अंत हेळि कंट्रोल अंद्रे नमगे गोत्तिद्द हागे यावदन्नादरू नावु कंट्रोल माडक्कागुत्ते सण्ण पुट्ट बेंकिगळन्न ಅದನ್ನ ಕಂಟ್ರೋಲ್ ಫೈರ್ ಅಂತ ಕರೀತೀವಿ ಅನ್ಕಂಟ್ರೋಲ್ಡ್ ಅಂದ್ರೆ ಇವಾಗ ಫಾರೆಸ್ಟ್ ಗಳೆಲ್ಲ ಹತ್ತಿರುತ್ತೆ ಅಂತ ಒಂದು ಬೆಂಕಿಯನ್ನ ನಾವು ಅನ್ಕಂಟ್ರೋಲ್ಡ್ ಫೈರ್ಸ್ ಅಂತ ಕರೀತೀವಿ ಇಷ್ಟು ಈಜಿಯಾಗಿ ಕಂಟ್ರೋಲ್ ಆಗಲ್ಲ ನಮ್ಮಿಂದ ಸೋ ನೋಡಬೇಕಾದ್ರೆ ಬೇಸಿಕ್ ಆಗಿ ಫೋರ್ ಟೈಪ್ಸ್ ಆಫ್ ಫೈರ್ಸ್ ಇದೆ ಕ್ಲಾಸ್ ಎ ಕ್ಲಾಸ್ ಬಿ ಕ್ಲಾಸ್ ಸಿ ಅಂಡ್ ಕ್ಲಾಸ್ ಡಿ ಆಗಿ ಸೊ ಕ್ಲಾಸ್ ಎ ಫೈರ್ಸ್ ಅಂದ್ರೆ ಅದರೊಳಗಡೆ ಏನೇನು ಬರ್ತವೆ ವುಡ್ ಪೇಪರ್ ಮತ್ತೆ ಕ್ಲಾತ್ ಸಾಲಿಡ್ ಮೆಟೀರಿಯಲ್ಸ್ ಏನೇನಿರ್ತವೆ ಅದರಲ್ಲಿ ಹತ್ತಿರುವಂತಹ ಬೆಂಕಿ ಕ್ಲಾಸ್ ಎ ಫೈರ್ ಆಗಿ ಹೇಳ್ತೀವಿ ಇದರಲ್ಲಿ ಮೋಸ್ಟ್ ಎಫೆಕ್ಟಿವ್ ಇದನ್ನ ಕಡಿಮೆ ಮಾಡೋದಕ್ಕೆ ನಾವು ಯೂಸ್ ಮಾಡತಕ್ಕದ್ದು ಏನಂದ್ರೆ ನೀರು ನೀರಿಂದ ಈ ಒಂದು ಬೆಂಕಿನ ನಾವು ಈಜಿಯಾಗಿ ಕಂಟ್ರೋಲ್ ಮಾಡಬಹುದು ಸೊ ಕ್ಲಾಸ್ ಬಿ ಫೈರ್ಸ್ ಬಂದು ಫ್ಲೇಮೇಬಲ್ ಲಿಕ್ವಿಡ್ಸ್ ಮತ್ತೆ ಲಿಕ್ವಿಫೈಯಬಲ್ ಸಾಲಿಡ್ಸ್ ಅಲ್ಲಿ ಹತ್ತಿರುವಂತಹ ಬೆಂಕಿ ಫ್ಲೇಮೇಬಲ್ ಲಿಕ್ವಿಡ್ಸ್ ಅಂದ್ರೆ ಇವಾಗ ಒಂದ್ ಕಡೆಯಿಂದ ಒಂದ್ ಕಡೆಗೆ ಪೆಟ್ರೋಲ್ ಎಣ್ಣೆ ಇಂಥವೆಲ್ಲ ಸಾಗಾಣಿಕೆ ಮಾಡ್ತಾ ಇದ್ದವಾಗ ಅದರಲ್ಲಿ ಹತ್ತಿರುವಂತಹ ಒಂದು ಬೆಂಕಿನ ನಾವು ಕ್ಲಾಸ್ ಬಿ ಫೈರ್ಸ್ ಆಗಿ ಹೇಳ್ತೀವಿ ಇದರಲ್ಲಿ ಬಂದು ನಮಗೆ ಫೋಮ್ ಅಥವಾ ಡ್ರೈ ಪೌಡರ್ ಅಥವಾ ಸಿ ಓ ಟು ಕಾರ್ಬನ್ ಡೈಆಕ್ಸೈಡ್ ಇರುವಂತಹ ಒಂದು ಫೈರ್ ಎಕ್ಸ್ಟಿಂಗ್ವಿಷರ್ಗಳನ್ನು ಈ ಒಂದು ಟೈಪ್ ಆಫ್ ಫೈರ್ಗೆ ಯೂಸ್ ಮಾಡ್ಬೋದು ಇದರಲ್ಲಿ ನೀರನ್ನು ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು ಬಿಕಾಸ್ ನೀರಲ್ಲಿ ಬಂದು ಆಕ್ಸಿಜನ್ ಇರುತ್ತೆ ಆ ಆಕ್ಸಿಜನ್ ಇನ್ನೂ ನಾವು ಹಾಕಿದವಾಗ ಫ್ಲೇಮೇಬಲ್ ಲಿಕ್ವಿಡ್ಸ್ ಅಲ್ಲಿರುವಂಥ ಆಕ್ಸಿಜನ್ಗೂ ಅದಕ್ಕೂ ರಿಯಾಕ್ಟ್ ಆಗಿ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ ಅದಕ್ಕಾಗಿ ಫೋಮನ್ನು ಯೂಸ್ ಮಾಡ್ಬೋದು ಅಥವಾ ಡ್ರೈ ಪೌಡರನ್ನು ಯೂಸ್ ಮಾಡ್ಬೋದು ಕ್ಲಾಸ್ ಸಿ ಫೈರ್ ಬಂದು ಗ್ಯಾಸ್ ಅಥವಾ ಲಿಕ್ವಿಫೈಡ್ ಗ್ಯಾಸ್ ಅಲ್ಲಿ ಹತ್ತಿರುವಂಥದ್ದು ನಾವು ಇವಾಗ ಗ್ಯಾಸ್ ಸಿಲಿಂಡರ್ಗಳು ಏನೆಲ್ಲ ಇರ್ತಾವಲ್ಲ ಅಂತಹ ಒಂದು ಸಿಲಿಂಡರ್ಗಳು ಬ್ಲಾಸ್ಟ್ ಆಗಿರೋದು ಈ ರೀತಿ ಎಲ್ಲ ಹತ್ತಿರೋ ಫೈರ್ಗಳನ್ನು ಕ್ಲಾಸ್ ಸಿ ಫೈರ್ ಆಗಿ ನಾವು ಹೇಳ್ತೀವಿ ಇಂಥದ್ರಲ್ಲಿ ಸೇಫ್ ಅಸೈಡ್ ಆಗಿ ನಾವು ಡ್ರೈ ಪೌಡರ್ಡ್ ಎಕ್ಸ್ಟಿಂಗ್ವಿಷರ್ಸನ್ನು ಯೂಸ್ ಮಾಡಬೇಕು ಸೊ ಕ್ಲಾಸ್ ಡಿ ಫೈರ್ಸಲ್ಲಿ ಇನ್ ಮೆಟಲ್ಸಲ್ಲಿ ಹತ್ತಿರುವಂಥದ್ದು ಅಂದರೆ ಯಾವುದಾದ್ರೂ ಶಾರ್ಟ್ ಸರ್ಕ್ಯೂಟಿಂದ ಮೆಷಿನ್ಗಳಲ್ಲಿ ಆಗ್ತಿರುವಂಥ ಫೈರ್ಗಳನ್ನು ನಾವು ಕ್ಲಾಸ್ ಡಿ ಆಗಿ ಕ್ಲಾಸಿಫೈ ಮಾಡ್ತೀವಿ ಇದರಲ್ಲಿ ಬಂದು ಸಿ ಟಿ ಸಿ ಎಕ್ಸ್ಟಿಂಗ್ವಿಷರ್ಸ್ ಅಂತ ಇರ್ತವೆ ಅದನ್ನು ಕಾರ್ಬನ್ ಡೈಆಕ್ಸೈಡ್ ಅಥವಾ ಡ್ರೈ ಪೌಡರ್ ಅಥವಾ ವೇಪರೈಸಿಂಗ್ ಎಕ್ಸ್ಟಿಂಗ್ವಿಷರ್ಸ್ ಅಂತ ಇರ್ತವೆ ವೇಪರ್ಸ್ ಅಂದರೆ ಹೊಗೆ ಥರ ಬಂದು ಅದರಲ್ಲಿ ಇದು ಮಾಡಿಟ್ಟಿರ್ತಾರೆ ಆ ಒಂದು ಎಕ್ಸ್ಟಿಂಗ್ವಿಷರ್ಗಳನ್ನು ಯೂಸ್ ಮಾಡ್ಬೋದು ನೀರನ್ನು ಮಾತ್ರ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು ಬೇಸಿಕಲಿ ಎಲೆಕ್ಟ್ರಿಕ್ ಇದರಿಂದ ಆಗಿರುವಂತಹ ಒಂದು ಬೆಂಕಿಯಲ್ಲಿ ನಾವು ನೀರನ್ನು ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು ಟೈಪ್ಸ್ ಆಫ್ ಎಕ್ಸ್ಟಿಂಗ್ವಿಷರ್ಸಲ್ಲಿ ಬಂದು ಎಕ್ಸ್ಟಿಂಗ್ವಿಷರ್ಸ್ ಅಂದರೆ ಏನು ನಾವು ಬೆಂಕಿನ ಕಡಿಮೆ ಮಾಡೋದಕ್ಕೆ ಯೂಸ್ ಮಾಡುವಂತಹ ಒಂದು ಪರಿಕರವನ್ನು ನಾವು ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಅಂತ ಕರಿತೀವಿ ಇದರಲ್ಲಿ ಬಂದು 4 to 5 ಟೈಪ್ಸ್ ಆಫ್ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಇದೆ ಒಂದು ವಾಟರ್ ಫಿಲ್ಡ್ ಎಕ್ಸ್ಟಿಂಗ್ವಿಷರ್ಸ್ ಕ್ಲಾಸ್ ಎ ಫೈರಲ್ಲಿ ಯೂಸ್ ಮಾಡತಕ್ಕದ್ದು ಕ್ಲಾಸ್ ಬಿ ಫೈರಲ್ಲಿ ಫೋಮ್ ಎಕ್ಸ್ಟಿಂಗ್ವಿಷರ್ಸ್ ಹಾಗೂ CO2 ಕಾರ್ಬನ್ ಡೈಆಕ್ಸೈಡ್ ಫೈರ್ ಎಕ್ಸ್ಟಿಂಗ್ವಿಷರ್ಗಳನ್ನು ಬಳಕೆ ಮಾಡ್ತೀವಿ ಆ್ಯಂಡ್ ಕ್ಲಾಸ್ ಸಿ ಇದರಲ್ಲಿ ಹ್ಯಾಲೋನ್ ಎಕ್ಸ್ಟಿಂಗ್ವಿಷರ್ಸ್ ಅಂತ ಹೇಳ್ತೀವಿ ಅಥವಾ ಸಿ ಟಿ ಸಿ ಎಕ್ಸ್ಟಿಂಗ್ವಿಷರ್ಸ್ ಅಂತ ಹೇಳ್ತೀವಿ ಅದನ್ನು ಯೂಸ್ ಮಾಡ್ಬೋದು ಆ್ಯಂಡ್ ಕ್ಲಾಸ್ ಡಿ ಅಲ್ಲಿ ಮಾತ್ರ ಯೂಶ್ವಲಿ ಹ್ಯಾಲೋನ್ ಎಕ್ಸ್ಟಿಂಗ್ವಿಷರನ್ನು ಯೂಸ್ ಮಾಡಬೇಕು ಇದರಲ್ಲಿ ಬಂದು ನಮಗೆ ವೇಪರೈಸ್ಡ್ ಫಾರ್ಮಲ್ಲಿ ಕಾರ್ಟೇಜನ್ನು ಫಿಲ್ ಮಾಡಿಟ್ಟಿರ್ತಾರೆ ಕಾರ್ಬನ್ ಡೈಆಕ್ಸೈಡ್ನ ವೇಪರೈಸ್ಡ್ ಫಾರ್ಮಲ್ಲಿ ಸಿಲಿಂಡ್ರಲ್ಲಿ ತುಂಬಿಟ್ಟಿರ್ತಾರೆ ಸೊ ದೀಸ್ ಆರ್ ದ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ನೆಕ್ಸ್ಟ್ ಬಂದು ನಮಗೆ ಬೇಸಿಕ್ ಹ್ಯಾಂಡ್ ಟೂಲ್ಸ್ ಸೊ ನಾವು ಬಹಳ ಥರದ
ಹ್ಯಾಂಡ್ ಟೂಲ್ಸ್ ಇದೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಯೂಮರೇಬಲ್, ನಾವು ಕೌಂಟೇಬಲ್ ಅನ್ಕೌಂಟೇಬಲ್ ಅಷ್ಟು ಇದೆ. ಆದರೆ ನಾವು ಒಂದು ಟೆಕ್ನಿಷಿಯನ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಟೆಕ್ನಿಷಿಯನ್ ಯೂಸ್ ಮಾಡುವಂಥ ಬೇಸಿಕ್ ಹ್ಯಾಂಡ್ ಟೂಲ್ಸ್ ಬಂದು ಸ್ಕ್ರೂ ಡ್ರೈವರ್ಸ್, ಪ್ಲಯರ್ಸ್ ಆ್ಯಂಡ್ ಟ್ವೀಸಸ್. ಸೊ ಸ್ಕ್ರೂ ಡ್ರೈವರ್ಸ್ ಬಂದು ಈ ರೀತಿ ನಮಗಿರುತ್ತೆ, ಇದು ಸಪ್ರೇಟ್ ಸಪ್ರೇಟ್ ಬಿಟ್ಸ್ ಇರುತ್ತೆ. ಈ ಒಂದು ಬೇರೆ ಬೇರೆ ಟೈಪ್ ಆಫ್ ಬಿಟ್ಟನ್ನು ಯೂಸ್ ಮಾಡಿಕೊಂಡು ಬೇರೆ ಟೈಪ್ ಆಫ್ ಡಿಫ್ರೆಂಟ್ ಟೈಪ್ ಆಫ್ ನಟ್ಗಳನ್ನು ಅಥವಾ ಸ್ಕ್ರೂಗಳನ್ನು ಲೂಸ್ ಅಥವಾ ಟೈಟ್ ಮಾಡ್ಬೋದು. ನೆಕ್ಸ್ಟ್ ಬಂದು ಪ್ಲಯರ್ಸ್. ಸೊ ಪ್ಲಯರ್ಸ್ ಅಂದರೆ ಕಟ್ಟಿಂಗ್ ಪ್ಲಯರ್ಸ್ ಅಂತ ಹೇಳ್ತೀವಲ್ಲ, ಅದೇ ರೀತಿ ಪ್ಲಯರ್ಸಲ್ಲಿ ಬಂದು ನಾವು ಅದನ್ನು ಏನಕ್ಕೆ ಯೂಸ್ ಮಾಡ್ತೀವಿ, ಹೋಲ್ಡಿಂಗ್ ಅಥವಾ ಗ್ರಿಪ್ಪಿಂಗ್, ಏನಾದರೂ ಎಳೆಯೋದಕ್ಕೆ, ಗ್ರಿಪ್ ಆಗಿ ಹಿಡ್ಕೊಳ್ಳೋದಕ್ಕೆ, ಹೋಲ್ಡ್ ಮಾಡೋದಕ್ಕೆ, ಅಥವಾ ಯಾವುದಕ್ಕಾದರೂ ಬೆಂಡ್ ಮಾಡಿ ಒಂದು ಶೇಪ್ ಕೊಡೋದಕ್ಕೆ, ಅಥವಾ ಕಟ್ ಮಾಡೋದಕ್ಕೆ, ಸ್ಮಾಲ್ ಡಯಾಮೀಟರ್ ಇರುವಂತಹ ವೈರ್ಗಳನ್ನು ಕಟ್ ಮಾಡೋದಕ್ಕೆ, ಟ್ವಿಸ್ಟ್ ಮಾಡೋದಕ್ಕೆ ಎಲ್ಲ ಯೂಸ್ ಮಾಡ್ತೀವಿ. ಸೊ ಪ್ಲಯರ್ಸಲ್ಲಿ ಬಂದು ಬಹಳ ಟೈಪ್ಸ್ ಆಫ್ ಪ್ಲಯರ್ಸ್ ಇದೆ. ಸೊ ಡಯಾಗ್ನಲ್ ಕಟರ್ ಪ್ಲಯರ್ ಅಂತ ಹೇಳ್ತೀವಿ, ಆ್ಯಂಡ್ ಎಂಡ್ ಕಟ್ಟಿಂಗ್ ಪ್ಲಯರ್ ಅಂತ ಹೇಳ್ತೀವಿ. ಆ್ಯಂಡ್ ದ ನೆಕ್ಸ್ಟ್ ಒನ್ ಫ್ಲ್ಯಾಟ್ ನೋಸ್ ಪ್ಲಯರ್ಸ್, ರೌಂಡ್ ನೋಸ್ ಪ್ಲಯರ್ಸ್, ಇವೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಹೋಲ್ಡಿಂಗ್ ಹಾಗೂ ಟ್ವಿಸ್ಟಿಂಗ್ ಜಾಬ್ಗಳಿಗೆಲ್ಲ, ಕಟ್ಟಿಂಗ್ ಈ ಜಾಬ್ಗಳಿಗೆಲ್ಲ ಯೂಸ್ ಆಗ್ತವೆ. ಲಾಂಗ್ ನೋಸ್ ಪ್ಲಯರ್ ಹಾಗೂ ಲಾಂಗ್ ನೋಸ್ ಪ್ಲಯರ್ಸಲ್ಲಿ ಬಂದು ಇಷ್ಟು ಟೈಪ್ಸ್ ಆಫ್ ಲಾಂಗ್ ನೋಸ್ ಪ್ಲಯರ್ಸ್ ಇರುತ್ತೆ. ಈ ರೀತಿ ಬೇರೆ ಬೇರೆ ಆಕಾರಗಳಲ್ಲಿ ಯಾವುದಾದ್ರೂ ಒಂದು ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ ನಾವು ರಿಪೇರ್ ಮಾಡಬೇಕಾದ್ರೆ ನಮ್ಮ ಬೆರಳುಗಳು ಹೋಗದೇ ಇರುವಂತಹ ಜಾಗದಲ್ಲಿ ಈ ಒಂದು ಪ್ಲಯರ್ಸಿಂದ ನಾವು ಕಾಂಪೊನೆಂಟ್ಸನ್ನು ತೆಗಿಬೋದು. ಕಾಂಬಿನೇಷನ್ ಪ್ಲಯರ್ ಅಂತ ಮೋಸ್ಟ್ ಕಾಮನ್ಲಿ ನಾವು ಪ್ರತಿಯೊಂದು ಕಡೆಯೂ ಯೂಸ್ ಮಾಡುವಂಥದ್ದು. ಇದನ್ನು ಟ್ವಿಸ್ಟಿಂಗ್ ಹಾಗೂ ಸೊ ವೈರ್ಗಳಿನ ಮೇಲ್ಗಡೆ ಇದೇನಿರುತ್ತೆ ಅದನ್ನು ತೆಗಿಯೋದಕ್ಕೂ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಬಂದು ನಮಗೆ ಸ್ಕ್ರಬ್ಬರ್ ಅಂತ ಹೇಳ್ತೀವಿ. ಈ ಸ್ಕ್ರಬ್ಬರ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ, ಯಾವುದಾದ್ರೂ ಒಂದು ಗ್ಲಾಸನ್ನಾಗಲಿ ಮೆಟಲ್ ಶೀಟನ್ನು ನಾವು ಕಟ್ ಮಾಡಬೇಕಾದ್ರೆ ಔಟ್ ಮಾರ್ಕಿಂಗ್ ಹಾಕ್ಕೊಳ್ಳೋದಕ್ಕೆ ಯೂಸ್ ಮಾಡ್ತೀವಿ. ಹಾಗೆ ಟ್ವೀಸರ್ಸ್, ಒಂದು ಎಲೆಕ್ಟ್ರಾನಿಕ್ ಸರ್ಕ್ಯೂಟಲ್ಲಿ ಯಾವುದಾದ್ರೂ ಒಂದು ಇಕ್ವಿಪ್ಮೆಂಟ್ನ ಕಾಂಪೊನೆಂಟ್ ಸಣ್ಣ ಸಣ್ಣ ಕಾಂಪೊನೆಂಟ್ಗಳನ್ನು ತೆಗೆಯೋದಕ್ಕೆ ಟ್ವೀಸರ್ಗಳನ್ನು ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಬಂದು ಹ್ಯಾಮರ್. ನಮಗೆ ಗೊತ್ತಿದ್ದ ಹಾಗೆ ಹ್ಯಾಮರ್ ಸುತ್ತಿಗೆ ಅಂತ ಹೇಳ್ತೀವಿ, ಮೊಳೆಗಳನ್ನು ಹೊಡೆಯೋದಕ್ಕೆ ಅದಕ್ಕೆಲ್ಲ ಯೂಸ್ ಮಾಡ್ತೀವಿ. ಆ್ಯಂಡ್ ಹ್ಯಾಕ್ ಫ್ರೇಮ್ ಬ್ಲೇಡ್. ಸೊ ಇದನ್ನು ನಾವು ಯಾವುದಾದ್ರೂ ಕಟ್ ಮಾಡೋದಕ್ಕೊಂದು ಮೆಟಲ್ ಶೀಟ್ಸನ್ನು ಕಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಬಂದು ಡ್ರಿಲ್ಲಿಂಗ್ ಮಿಷನ್ಸ್. ಡ್ರಿಲ್ಲಿಂಗ್ ಮಿಷನ್ಸಲ್ಲಿ ಗೋಡೆಗೆ ಹೋಲ್ ಹಾಕ್ಬೋದು ಅಥವಾ ಯಾವುದಾದ್ರೂ ಒಂದು ಮೆಟಲ್ಗೆ ಹೋಲ್ ಹಾಕ್ಬೋದು, ಅದಕ್ಕೆ ತಕ್ಕಂಥ ಬಿಟ್ಗಳನ್ನು ಯೂಸ್ ಮಾಡಿಕೊಂಡು ಸಪ್ರೇಟ್ ಅದಕ್ಕೆ ಬೇರೆ ಬೇರೆ ಅದಕ್ಕೆ ತಕ್ಕಂತೆ ನಾವು ಹೋಲ್ಸನ್ನು ಹಾಕ್ಬೋದು. ಸೊ ಇವೆಲ್ಲ ಬಂದು ಬೇಸಿಕ್ ಹ್ಯಾಂಡ್ ಟೂಲ್ಸ್. ಆ್ಯಂಡ್ ನೆಕ್ಸ್ಟ್ ಬಂದು ಇಲ್ಲಿ ನಿಮಗೆ ಫೈಲ್ ಅಂತ ಹೇಳ್ತೀವಿ, ಯಾವುದಾದ್ರೂ ಕಾಂಪೊನೆಂಟ್ಗಳನ್ನು ನೀಟ್ ಮಾಡೋದಕ್ಕೆ ಉಪಯೋಗ ಆಗುವಂಥದ್ದು, ಸಾಲ್ಡ್ರಿಂಗ್ ಗನ್ಗಳನ್ನೆಲ್ಲ. ಸೊ ಈ ರೀತಿ ಕಾಣಿಸುತ್ತೆ ಅದು ಫೈಲ್. ಸೊ ಇವೆಲ್ಲ ಬಂದು ನಮಗೇನು ಫೈರ್ ಮತ್ತು ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಹಾಗೂ ಬೇಸಿಕ್ ಹ್ಯಾಂಡ್ ಟೂಲ್ಸ್, ನಮ್ಮ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ಸ್ಗಳು ಯೂಸ್ ಮಾಡುವಂತಹ ಬೇಸಿಕ್ ಹ್ಯಾಂಡ್ ಟೂಲ್ಸ್. ಥ್ಯಾಂಕ್ ಯು.